ಮಕ್ಕಳ ಬಿಲ್ಲವ ಸಂಘಕ್ಕೆ ಭೇಟಿ ನೀಡಿದ ಶ್ರೀಗಳು. ಇಂದು ಶುಭ ಮುಂಜಾನೆ ಬ್ರಹ್ಮಶ್ರೀ ನಾರಾಯಣ ಶಕ್ತಿ ಪೀಠದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಅವರು ಕಾರ್ಕಳಕ್ಕೆ ಭೇಟಿ ನೀಡಿ ಬಿಲ್ಲವ ಮುಖಂಡರನ್ನ ಭೇಟಿ ಮಾಡಿ ಕಾರ್ಕಳದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಕಾರ್ಕಳ ಬಿಲ್ಲವ ಸಂಘಕ್ಕೆ ಭೇಟಿ ನೀಡಿ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಿ ಐತಿಹಾಸಿಕ ಪಾದಯಾತ್ರೆ ಮಾಹಿತಿ ಉದ್ದೇಶಗಳನ್ನು ಶ್ರೀಗಳು ವಿವರಿಸಿದರು. ಕಾರ್ಕಳ ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷ ಡಿಆರ್ ರಾಜು, ಪ್ರಕಾಕೆ ಪ್ರಭಾಕರ ಬಂಗೇರ್, ಹಿರಿಯ ಪತ್ರಕರ್ತ ಸಮಾಜದ ಧುರಿಣ ಬಿಪಿನ್ ಚಂದ್ರಪಾಲ್, ಸುಬಿತ್ ಕುಮಾರ್ ಮಂಗಳೂರು, ತಾಬಿ ಸಂಘದ ಅಧ್ಯಕ್ಷ ಜಿತಿನ್ ಜೆ ಸುವರ್ಣ, ಯುವ ಮುಖಂಡ ಸಂದೇಶ್ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಗಳ ನೇತೃತ್ವದಲ್ಲಿ ನಡೆಯುವ ಐತಿಹಾಸಿಕ ಪಾದಯಾತ್ರೆಗೆ ಸರ್ವ ರೀತಿ ಬೆಂಬಲ ನೀಡುವ ಭರವಸೆಯನ್ನ ನೀಡಿದ್ದಾರೆ. ಕರ್ನಾಟಕಕ್ಕೆ ಬಂದಾಗ ಈ ರಾಜ್ಯದಲ್ಲಿ 70 ಲಕ್ಷ ಜನ, ಮಂಗಳೂರು ಜಿಲ್ಲೆಯಲ್ಲಿ 9 ಲಕ್ಷ, ಉಡುಪಿಯಲ್ಲಿ 3 ಲಕ್ಷ, ಅದೇ ಕಾರವಾರ ಜಿಲ್ಲೆಯಲ್ಲಿ 5 ಲಕ್ಷ, ಶಿವಮೊಗ್ಗ ಜಿಲ್ಲೆಯಲ್ಲಿ 5 ಲಕ್ಷ, ಗುಲ್ಬರ್ಗಾ ಯಾದಗಿರಿ ಕೊಪ್ಪಳ ಬೀದರ್ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ 1 ಲಕ್ಷ ಕಂಡುಕೊಂಡು ನಾವು ಸುಮಾರು 70 ಲಕ್ಷ ಜನ ಆಗಿದ್ದೇವೆ. ಈಗಿನ ಆಡಳಿತ ಪಕ್ಷದಲ್ಲಿ ರೂಲಿಂಗ್ ಪಾರ್ಟಿಯ ಸರ್ಕಾರದಲ್ಲಿ 7 ಜನ ಶಾಸಕರು, ಅದರಲ್ಲಿ 2 ಮಂತ್ರಿಗಳು ಕೂಡ ಇದ್ದಾರೆ ಪ್ರಭಾವಿಗಳು. ಆದರೆ ಇಲ್ಲಿವರೆಗೂ ಕೂಡ ಮೀಸಲಾತಿಯಲ್ಲಿ ವಂಚನೆ, ಸುಮಾರು 2 ಎಕರೆಯಲ್ಲಿ ನಾವು 100 ರಿಂದ 120 ಕ್ಯಾಸ್ಟ್ ಇದೆ. ನಾವಿವತ್ತು 2 ಎಲ್ಲಿದೆ, ಇವತ್ತು ಬೇರೆ ಬೇರೆ ಸಮುದಾಯ ಏನ್ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ 2 ಎಲ್ಲಿ ಬರಬೇಕು ಅಂತ. ಒಂದು ವೇಳೆ 2 ಎಲ್ಲಿ ಬಂದ್ರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಮೊಮ್ಮಕ್ಕಳ ಭವಿಷ್ಯ ಏನಾಗ್ತದೆ? ಅದಕ್ಕೆ ನಾನು ಸರ್ಕಾರ ಕೇಳ್ತಾ ಇದ್ದೀನಿ, ನೀವು ಮೊದಲು ನಮ್ಮ ಮೀಸಲಾತಿಯನ್ನು ಹೆಚ್ಚಿಸಿಲ್ಲ ರೀತಿಯಲ್ಲಿ ಏನಾದರೂ ಕ್ರಮ ತಗೊಂಡಿದ್ದಂದ್ರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಈ ಸಮುದಾಯ ಎಳಿತೀವಿ ಅಂತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ಹೆಚ್ಚು.